ಫೋರ್ಟ್ ಫಿಗೋ ಡೀಸೆಲ್ ಕಾರ್. ಇದು ಕಸ್ಟಮರ್ ಕಂಪ್ಲೇಂಟ್ ನೋಡಿದ್ರೆ ಓವರ್ ಹೀಟಿಂಗ್ ಪ್ರಾಬ್ಲಮ್ಮು. ನಮ್ಮ ಹತ್ರ ಗಾಡಿ ಬಂದಾಗ ಚೆಕ್ ಮಾಡಿದ್ರೆ ಗಾಡಿ ರನ್ನಿಂಗಲ್ಲಿ ಇದ್ದಾಗ ನಿಮಗೆ ಇದು ಟೆಂಪ್ರೇಚರ್ ಸ್ವಿಚ್ ಲೈಟ್ ಬಂದುಬಿಟ್ಟು ನಿಮಗೆ ಕಂಟಿನ್ಯೂಸ್ ಗ್ಲೋಯಿಂಗ್ ಇಲ್ಲೇ ಇರುತ್ತೆ, ಆನಲ್ಲಿ ಇರುತ್ತೆ. ಈಗ ನಾನು ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇಂಜಿನ್ ಸ್ಟಾರ್ಟ್ ಆಗಿದ ಮೇಲೂ ನಿಮಗೆ ಇದು ಕಂಟಿನ್ಯೂ ಆನಲ್ಲೇ ಇರುತ್ತೆ ಆ ಲೈಟ್ ಮಾತ್ರ ನೋಡಿ. ಇದು ಟೆಂಪ್ರೇಚರ್ ಸ್ವಿಚ್ ಇದು. ಸೊ ಅದನ್ನು ನಾವು ಈಗ ಚೆಕ್ ಮಾಡ್ತೀವಿ. ಇದಕ್ಕೆ ನಾವು ರೇಡಿಯೇಟರ್ ಫ್ಯಾನ್ ಮೋಟ್ರು ಮತ್ತು ಕೂಲಂಟ್ ಆಯಿಲು ಏನೋ ಲೀಕೇಜ್ ಇದೆಯಾ ಮತ್ತು ಫ್ಯೂಸಸ್ಸು ರಿಲೇಸು ಇಷ್ಟು ಚೆಕ್ ಮಾಡಿದ್ರೆ ಸಾಕಾಗುತ್ತೆ. ಬನ್ನಿ ಮುಂದೆ ಹೋಗಿ ಚೆಕ್ ಮಾಡೋಣ. ಅದಕ್ಕೆ ಫಸ್ಟು ರೇಡಿಯೇಟರ್ ಫ್ಯಾನ್ ಮೋಟ್ರನ್ನ ಫ್ರೀ ಇದೆಯಾ, ರೊಟೇಷನ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಬೇಕಾಗಿದೆ. ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ರೇಡಿಯೇಟರ್ ಫ್ಯಾನ್ ಮೋಟ್ರು ಜಾಮ್ ಆಗ್ತಾ ಇದೆ, ಫ್ರೀ ರೊಟೇಷನ್ ಇಲ್ಲ, ಇದು ಪ್ರಾಬ್ಲಮ್ ಅಂತ ಗೊತ್ತಾಗಿದೆ. ಸೊ ರೇಡಿಯೇಟರ್ ಫ್ಯಾನ್ ಮೋಟ್ರ್ ಜಾಮ್ ಆದರೆ ನೆಕ್ಸ್ಟ್ ಫ್ಯೂಸು ಇಲ್ಲಾಂದರೆ ರಿಲೇ ಹೋಗುತ್ತೆ, ಕಟ್ ಆಗುತ್ತೆ. ಸೊ ಅದನ್ನು ಚೆಕ್ ಮಾಡಬೇಕಾಗತ್ತೆ. ಫೋರ್ಟ್ ಫೀಗ್ ಹೋಗಿ ಬ್ಯಾಟ್ರಿ ಹಿಂದೆಗಡೆ ಫ್ಯೂಸ್ ಬಾಕ್ಸ್ ಒಂದು ಬರುತ್ತೆ ಇಂಜಿನ್ ರೂಮದು, ಅದ್ರ ಪಕ್ಕನೇ ರಿಲೇ ಬಾಕ್ಸ್ ಇದ್ದು ರಿಲೇ ಬಾಕ್ಸು, ಅದರಲ್ಲಿ ಫ್ಯಾನ್ ಮೋಟ್ರ್ ರಿಲೇ ಎಲ್ಲ ಇರುತ್ತೆ. ರಿಲೇಸು ಚೆಕ್ ಮಾಡಿದಾಗ ಚೆನ್ನಾಗೇ ಇದೆ, ಸೊ ಕರೆಕ್ಟ್ ಇದೆ, ಅದೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ರೇಡಿಯೇಟ್ರು ಪ್ಲಸ್ಸು ಎ ಸಿದು ಎರಡಕ್ಕೂ ಒಂದೇ ರಿಲೇ ಬರುತ್ತೆ. ಡೀಸೆಲ್ ಗಾಡಿಗೆ 50 ಆಮ್ಸ್ ಫ್ಯೂಸ್ ಬರುತ್ತೆ ನೋಡಿ, ಇದೇ ರೈಟಿಂದ ನಿಮಗೆ ಎರಡನೇ ಫ್ಯೂಸ್ ಇದೆ. ಪೆಟ್ರೋಲ್ ಗಾಡಿಗೆ 40 ಆಮ್ಸ್ ಬರುತ್ತೆ, ಡೀಸೆಲ್ ಗಾಡಿಗೆ ರೇಡಿಯೇಟ್ರ್ ಫ್ಯಾನ್ ಪ್ಲಸ್ ಎ ಸಿ ಎರಡಕ್ಕೂ ಒಂದೇ ಫ್ಯೂಸ್ ಬರುತ್ತೆ 50 ಆಮ್ಸು. ಸೊ ಅದು ಕಟ್ ಆಗಿದೆ, ಆ ಫ್ಯೂಸನ್ನ ರಿಪ್ಲೇಸ್ ಮಾಡಬೇಕು. ಪ್ಲಸ್ ರೇಡಿಯೇಟರ್ ಫ್ಯಾನ್ ಮೋಟ್ರನ್ನು ರಿಪ್ಲೇಸ್ ಮಾಡಿ ಹೊಸ ಕೂಲಂಟ್ ಹಾಕಿ ಓವರ್ ಹೀಟಿಂಗ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ರೇಡಿಯೇಟರ್ ಬಿಚ್ಚಬೇಕಂದ್ರೆ ನಾವು ಫಸ್ಟು ಫ್ರಂಟ್ ಬಂಪರ್ನ ಬಿಚ್ಚಬೇಕಾಗತ್ತೆ. ಫ್ರಂಟ್ ಬಂಪರು ಬಿಚ್ಚಕ್ಕೆ ಲೆಫ್ಟು 4 10 mm ಬೋಲ್ಟ್ ಬರುತ್ತೆ, ಪ್ಲಸ್ ಎರಡು ಫೆಂಡರ್ ಲೈನರ್ದು ಸ್ಟಾರ್ ಬಿಟ್ ಎರಡು ಬಿಟ್ ಸ್ಕ್ರೂ ಬರುತ್ತೆ. ಸೊ ಅದನ್ನು ಫಸ್ಟು ರಿಮೂವ್ ಮಾಡಬೇಕು. ರೈಟ್ ಸೈಡ್ ಸೇಮ್ 10 mm 4 ಬೋಲ್ಡು ಪ್ಲಸ್ಸು ಎರಡು ಫ್ಲವರ್ ಬಿಟ್ಟು ಬಂದುಬಿಟ್ಟು ಫೆಂಡರ್ ಲೈನಕ್ಕೆ ಬರುತ್ತೆ. ಸೊ ಇದೆಲ್ಲ ರಿಮೂವ್ ಮಾಡಿದ್ರೆ ರಿಮೂವ್ ಮಾಡಬೇಕಾಗತ್ತೆ. ಸೊ ಇದು ನೋಡಿ, ಇಲ್ಲಿಗೆ ಬರುತ್ತೆ ಇಲ್ಲಿ ಎರಡು, ಮತ್ತು ಇನ್ನು ಇನ್ಸೈಡ್ ಒಳಗಡೆ ಇನ್ನೂ ಒಂದು ಎರಡು ಬೋಲ್ಡ್ ಬರುತ್ತೆ 10 mm. ಲೆಫ್ಟ್ ಸೈಡೂ ಸೇಮ್ ಇರುತ್ತೆ. ಸೊ ಅದೆಲ್ಲ ನಾನು ಬಿಚ್ಚಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಿ ಬರುತ್ತೆ ಅಂತ. ಸೊ ಅದಾದ ತಕ್ಷಣವೇ ನಂಬರ್ ಪ್ಲೇಟ್ನ ರಿಮೂವ್ ಮಾಡಬೇಕಾಗತ್ತೆ. ನಂಬರ್ ಬೋರ್ಡು ರಿಮೂವ್ ಮಾಡಿದ ತಕ್ಷಣ ಅಲ್ಲಿ ಒಂದು 10 mm ಬೋಲ್ಡ್ ಬರುತ್ತೆ, ಅದನ್ನು ರಿಮೂವ್ ಮಾಡಬೇಕಾಗತ್ತೆ. ಸೊ ನೋಡಿ, ಇದೆ ಈ ಬೋಲ್ಡನ್ನೇ ಅದು. ಸೊ ರಿಮೂವ್ ಮಾಡ್ತಾ ಇದ್ದೀನಿ. ಅದು ರಿಮೂವ್ ಮಾಡಿದ ತಕ್ಷಣ ಬಂಪರ್ಗೆ ಮೇಲೆ ಪ್ರೆಸ್ಸಿಂಗ್ ಬಟನ್ ಅಂತ ಒಂದು 3 ಬರುತ್ತೆ, ಸೆಂಟರು ಮತ್ತು ಲೆಫ್ಟ್ ರೈಟ್ ಒಂದು ಬರುತ್ತೆ. ಸೊ ಅದು 3 ರಿಮೂವ್ ಮಾಡ್ಕೊಬೇಕು. ಅದು ಆದ ತಕ್ಷಣವೇ ಬಾಟಮಲ್ಲಿ ನಿಮಗೆ ಫ್ಲವರ್ ಬಿಟ್ಟು ಸ್ಕ್ರೂ ಬಂದುಬಿಟ್ಟು ಒಂದು 3 ಸ್ಕ್ರೂ ಬರುತ್ತೆ, ಸೆಂಟ್ರು ಲೆಫ್ಟ್ ರೈಟ್ ಅಂತ ಸೇಮು, ಅದು 3 ರಿಮೂವ್ ಮಾಡಬೇಕಾಗತ್ತೆ. ರಿಮೂವ್ ಮಾಡ್ತೀನಿ ನೋಡಿ. ಇದು ರಿಮೂವ್ ಆದ ತಕ್ಷಣ ಬಂಪರ್ ಬಂದುಬಿಡುತ್ತೆ ಸಪ್ರೇಟು. ನೋಡಿ, ಬಂಪರ್ ರಿಮೂವ್ ಮಾಡಬೇಕು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ರೇಡಿಯೇಟರ್ ಲೋವರ್ ಬೀಮ್ ಅಂತ ಒಂದಿರುತ್ತೆ. ಸೊ ಅದನ್ನೇ ರೇಡಿಯೇಟರ್ ಮತ್ತು ಕಂಡೆನ್ಸರ್ನ ಹೋಲ್ಡ್ ಮಾಡಿರ್ತಿರುತ್ತೆ. ಸೊ ಅದಕ್ಕೆ ರೈಟ್ ಸೈಡು 10 mm ಬೋಲ್ಡ್ 3, ಲೆಫ್ಟ್ ಸೈಡು 10 mm 3 ಬೋಲ್ಡ್ ಬರುತ್ತೆ ನೋಡಿ, ಇದು ಈ 3 ಬೋಲ್ಡ್ಗಳೇ. ಸೊ ಆ ಕಡೆ ಈ ಕಡೆ 3 ಬೋಲ್ಡ್ ಬರುತ್ತೆ. ಸೊ ಇದನ್ನು ಡೈರೆಕ್ಟ್ ಬಿಚ್ಚಂಗಿಲ್ಲ, ಸೊ ಅದಕ್ಕೆ ಜಾಕೆನ ಕೊಟ್ಬಿಟ್ಟು 3 ಬೋಲ್ಡ್ 6 ಬೋಲ್ಡನ್ನು ರಿಮೂವ್ ಮಾಡಿದ ತಕ್ಷಣ ರೇಡಿಯೇಟರ್ ಹೋಲ್ಡ್ ಮಾಡ್ಕೊತಾರ ಆರಮ್ ಬಂದ್ಬಿಟ್ಟು ಕೆಳಗಡೆಗೆ ಬರುತ್ತೆ. ಆ ಕ್ರಾಸ್ ಮೆಂಬರ್ ಅನ್ನೋದು ಲೋ ರೇಡಿಯೇಟರ್ ಕ್ರಾಸ್ ಮೆಂಬರ್ ಡೌನ್ಗೆ ಬರುತ್ತೆ. ಆಮೇಲೆ ಒಂದು 1/2 ಅಡಿಗೆ ಡೌನ್ ಮಾಡ್ಕೊಬೇಕಾಗತ್ತೆ, ಫುಲ್ ಹೈಟಲ್ಲಿ ಎತ್ತಕ್ಕಾಗಲ್ಲ. 1/2 ಅಡಿ ಡೌನ್ ಮಾಡಿಕೊಂಡು ಆಮೇಲೆ ರೇಡಿಯೇಟರ್ ಫ್ಯಾನ್ ಮೋಟ್ರನ್ನ ರಿಮೂವ್ ಮಾಡಬೇಕು ನೋಡಿ. ರೇಡಿಯೇಟರ್ ಫ್ಯಾನ್ ಮೋಟ್ರ್ ಕಪ್ಲರ್ಗಳು ಫಸ್ಟು ರಿಮೂವ್ ಮಾಡ್ಕೊಬೇಕು. ನೆಕ್ಸ್ಟು ಮೇಲೆ ಏನೂ ಲಾಕ್ ಇರೋದಿಲ್ಲ, ಜಸ್ಟ್ ಕೂತ್ಕೊಳತ್ತಾ ಇದೆ. ಬಾಟಮಲ್ಲಿ ಬಂದರೆ ನಿಮಗೆ ಲಾಕ್ ಬರುತ್ತೆ, ಜಸ್ಟ್ ಪ್ರೆಸ್ಸಿಂಗ್. ನಾವು ವೈರ್ ಕಪ್ಲರ್ಸು ಹೆಂಗೆ ಓಪನ್ ಮಾಡ್ತೀವಿ ಹಂಗೆ ಅದೇ ಥರನೇ ಸೇಮ್ ಪ್ರೆಸ್ ಮಾಡಿ ಮೇಲಕ್ಕೆ ಪುಷ್ ಮಾಡಬೇಕಾಗತ್ತೆ, ಮೇಲೆ ತಳ್ಳಬೇಕು. ಅದನ್ನು ತೋರಿಸ್ತೀನಿ ನೋಡಿ. ಅಲ್ಲಿ ನೋಡಿ, ಮೈನಸ್ ಹಾಕಿ ಸ್ಕ್ರೂ ಡ್ರೈವರ್ ಹಾಕ್ಬಿಟ್ಟು ಜಸ್ಟ್ ಪುಷ್ ಮಾಡಿದ್ರೆ ಮೇಲಕ್ಕೆ ಹೋಗುತ್ತೆ. ಸೊ ರೈಟ್ ಸೈಡ್ನೂ ಸೇಮ್ ಇರುತ್ತೆ, ಲೆಫ್ಟ್ ಸೈಡ್ನೂ ಸೇಮ್ ಇರುತ್ತೆ. ಈ ಎರಡು ಲಾಕ್ಗಳನ್ನ ಪುಷ್ ಮಾಡಿಬಿಟ್ಟು ಮೇಲೆ ತೆಗೆದ್ರೆ ರೇಡಿಯೇಟರ್ ಫ್ಯಾನ್ ಮೋಟ್ರ್ ಅಸೆಂಬ್ಲಿ, ರೇಡಿಯೇಟರ್ ಶೌಡ್ ಅಂತ ಹೇಳ್ತೀವಲ್ಲ, ಅದು ಸಪ್ರೇಟ್ ಬಂದುಬಿಡುತ್ತೆ.
ಮುಗಿಚ್ಚೆ ಆಯಿತು. ಹೊಸದು ಫೋರ್ಡ್ ಜೆನ್ಯೂನ್ ಸ್ಪೇರ್ಸ್ ತಂದಿದ್ದೀವಿ ನೋಡಿ. ಜೆನ್ಯೂನ್ ಸ್ಪೇರ್ಸ್ ಹಾಕೋದು ಯಾವಾಗಲೂ ಇದ್ರೂ ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ, ಲೈಫ್ ಬರುತ್ತೆ, ಕಸ್ಟಮರ್ನು ಖುಷಿ ಆಗ್ತಾರೆ, ಹ್ಯಾಪಿ ಕಸ್ಟಮರ್ಸ್ ಆಗ್ತಾರೆ. ಸೊ ಇವಾಗ ಹೊಸದಕ್ಕೂ ಹಳೆದಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಫ್ರೀಯಾಗಿ ಸುತ್ತಾ ಇದೆ ಫ್ಯಾನು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ, ಅಂದರೆ ಫ್ರೀ ರೊಟೇಷನ್ ಹೆಂಗಿದೆ ಅಂತ. ಸೊ ಇದು ಓಲ್ಡು ಮತ್ತು ನ್ಯೂ, ಹೊಸದು ನೋಡಿ ಹೆಂಗೆ ಫ್ರೀಯಾಗಿ ತಿರುಗ್ತಾ ಇದೆ, ಫ್ರೀಯಾಗಿ ರೊಟೇಷನ್ ಆಗ್ತಾ ಇದೆ. ಸೊ ಓಲ್ಡು ನೋಡಿ, ಹಳೆದು ಹಂಗೆ ಜಾಮ್ ಆಗ್ತಾ ಇದೆ, ಆಪೋಸಿಟ್ ತಿರುಗಿಸ್ರೆ ಅಲ್ಲೇ ಜಾಮ್ ಆಗುತ್ತೆ. ಸೊ ಅದರಿಂದ ರೇಡಿಯೇಟರ್ ಫ್ಯಾನ್ ಮೋಟ್ರು ಪ್ಲಸ್ಸು ಫ್ಯೂಸಸ್ಸು ಚೇಂಜ್ ಮಾಡ್ತಾ ಇದ್ದೀವಿ. ಚೇಂಜ್ ಮಾಡಿದ ಮೇಲೆ 80 ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣ ಫ್ಯಾನ್ ಆಟೋಮೆಟಿಕ್ ರನ್ ಆಗುತ್ತೆ, ಕ್ರಾಸ್ ಮಾಡ್ತಾ ಇರ್ತಾರೆ. ಸೊ ಫಿಕ್ಸ್ ಮಾಡಿದ ಮೇಲೆ ಕಂಪಲ್ಸರಿ ಮತ್ತು ಕಸ್ಟಮರ್ ಕಂಪ್ಲೇಂಟ್ಸ್ ಏನಂದರೆ ಓವರ್ ಹೀಟಿಂಗ್ ಪ್ಲಸ್ ಎಸಿ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ನಾರ್ಮಲ್ ಆಗಿ ಕೆಸೋರು ಎಲ್ಲ ಗಾಡಿಯಲ್ಲೂ ಓವರ್ ಹೀಟಿಂಗ್ ಆದರೆ ಎಸಿ ಅಂತೂ ವರ್ಕ್ ಆಗೋದಿಲ್ಲ, ಈ ಗಾಡಿಯಲ್ಲೂ ಸೇಮ್ ಕಂಪ್ಲೇಂಟೇ, ಅದನ್ನು ಕ್ಲಿಯರ್ ಆಗಿದೆ. ಸೊ ಓವರ್ ಹೀಟಿಂಗ್ ಚೆಕ್ ಮಾಡಿದ್ವಿ, ಒಂದು 30 ಕಿಲೋಮೀಟ್ರ್ ಅಂತ ನಾವು ಚೆಕ್ ಮಾಡಿದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ, ರೇಡಿಯೇಟರ್ ಫೋನ್ ಫ್ರೀಯಾಗಿ ರನ್ ಆಗ್ತಾ ಇದೆ. ಥ್ಯಾಂಕ್ ಯು. ಮತ್ತು ಮೀಟ್ರಲ್ಲಿ ತೋರಿಸ್ತೀನಿ ನೋಡಿ, ಇಂಜಿನ್ ರನ್ನಿಂಗಲ್ಲಿದೆ. ಸೊ ನಿಮಗೆ ಅದು ಓವರ್ ಹೀಟಿಂಗ್ದು ಆ ಟೆಂಪ್ರೇಚರ್ ಸಿಂಬಲ್ನು ಲೈಟ್ನು ನಿಮ್ಗೆ ಗ್ಲೋ ಅಲ್ವಾ.